ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುಳ್ಳೆಯವರೇ ಅಡಿಗೆ ನಾನು ಮಾಡ್ತೀನಿ, ನನ್ನ ಕೈ ರುಚಿನ ತಿನ್ನೋಡಿ ಅಂತ ಇದ್ದಾರೆ ಯಶವಂತ್ ಗೌಡ್ರೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಸರ್, ಕನ್ಯಾಕುಮಾರಿ ನೋಡಿದ್ರೆ ಯಶವಂತ, ಯಾರಾದ್ರೂ ಕೂಡ ಕನ್ಯಾಕುಮಾರಿ ಧಾರಾವಾಹಿ ನೋಡಿದ್ರೆ ನಮ್ಮ ಯಶವಂತ್ ಗೌಡ ಸರ್. ಯಶವಂತ್ ಅವರೇ, ಆ ಧಾರಾವಾಹಿ ಏನ್ ಹೆಸರು ನಿಮ್ದು? ಚರಣ್ ಅಂತ. ಚರಣ್, ಸಖತ್ ಲುಕ್ರಿ ನಿಮ್ದು ರೀ. ಯಶವಂತ ಗೌಡ್ರಿಗೆ ಒಳ್ಳೆ ಒಂದು ಚಿಕನ್ ಮಾಡಕ್ಕೋಸ್ಕರ ಸರ್ ನಮಸ್ಕಾರ. ಬನ್ನಿ ಸರ್, ಇವತ್ತು ಏನ್ ಅಡಿಗೆ ಮಾಡ್ಕೊಡ್ತಾ ಇದ್ರೆ ಯಶವಂತ್ಗೆ? ಸರ್ ಚಿಕನ್ ಲಾಲ್ ಚಪ್ ಅಂತ ಮಾಡೋಣ ಸರ್. ಚಿಕನ್ ಲಾಲ್ ಚಪ್ ನೋಡಿ, ಕೇಳಿದ್ರೆ ಹೆಸರು ಇಲ್ಲಾಂದ್ರೆ ಹೊಸ ಹೆಸರು. ಲಾಲ್ ಅಂದ್ರೆ ಕೆಂಪು, ಕೆಂಪು ಕಲರಿನ ಚಾಪ್ಸು ಚಿಕನ್ ಅಲ್ಲಿ ಮಾಡಿ ಕೊಡಕ್ಕೋಸ್ಕರ ಬಂದಿದ್ದಾರೆ. ಈ ಚಿಕನ್ ಅಲ್ಲಿ ಈ ಲಾಲ್ ಚಾಪ್ಸ್ ನ ಮಾಡಕ್ಕೆ ಏನೇನ್ ತಂದಿದ್ದಾರೆ ನೋಡ್ಕೊಂಡು ಅಡಿಗೆ ಶುರು ಮಾಡ್ಸೋಣ. ಬನ್ನಿ, ಏನೇನ್ ತಂದಿದ್ದಾರೆ ನೋಡ್ಕೊಂಡ್ ಬರೋಣ. ಚಿಕನ್ ಲಾಲ್ ಚಾಪ್ಸ್ ಬೇಕಾಗುವ ಪದಾರ್ಥಗಳು: ಚಿಕನ್, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಮೊಸರು, ತೆಂಗಿನಕಾಯಿ, ಗೋಡಂಬಿ, ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡಿದ್ರೆ ನಾವು ಸರ್ ಏನು ಕೊಡ್ಲಿ ನಿಮಗೆ? ಫಸ್ಟ್ ಬಾಣಲೆ ಕೊಡಿ ಸರ್. ಬಟ್ ಏನು ಗೊತ್ತಾ ಕಂಡೀಷನ್ ಮೂರ್ತಿ, ನೀವು ಮಾತ್ರ ಏನು ಮಾಡಂಗಿಲ್ಲ ಆಯ್ತು ಸರ್. ನಮ್ಮ ಹೀರೋ ಕೈಲಿ ಮಾಡಿಸ್ತೀರಾ, ನಿಂತ್ಕೋಬೇಕು, ಅದನ್ನಕು ತಿರುಗಿಸು ಹಿಂಗೆ ಹೇಳ್ಕೊಡ್ಬೇಕು ನೀವು ಇವತ್ತು. ಓಕೆ ಫೈನ್. ಎಸ್ ಸರ್, ಅಡಿಗೆ ಮಾಡಕ್ ಬರ್ತಾ ಯಶವಂತ್? ಮಾಡ್ತೀರಾ? ಏ ಬಂದ್ಲಿ ಯಾರು ಇದ್ರೆ ಹೇಳ್ರಿ ಫಸ್ಟ್. ಅಪ್ಪ, ಅಮ್ಮ, ಅಕ್ಕ, ದೇವರಾಣೆಗೂ ಅಡಿಗೆ ಮಾಡಕ್ ಬರಲ್ಲ, ಸುಳ್ಳು. ಯಾಕ್ರಿ ನಮ್ಗೆ ಗೊತ್ತು. ಆಚ್ರಿ ಫುಲ್ ಹಾಕುಲ್ಲ, ಹಾಕಿ ಸಾಕು. ಎಣ್ಣೆನಲ್ಲಿ ಒಳ್ಳೆ ಒಂದು ವೈಶಾಲಿಯ ಲಾಲ್ ಚಿಕನ್ ಚಾಪ್ಸ್ ಅನ್ನ ಹೇಳ್ಕೊಡಕ್ಕೋಸ್ಕರ ಮೂರ್ತಿಯವರು ಬಂದಿದ್ದಾರೆ. ಎಣ್ಣೆ ಹಾಕಿ ಆಯ್ತು, ಎಣ್ಣೆ ಕಾದಾಯ್ತು. ಅದಕ್ಕೆ ಒಳ್ಳೆ ಒಂದು ಒಂದು ಕಪ್ಪಿನಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಬೇಕಾ? ಫ್ರೈ ಮಾಡ್ಬೇಕು. ಎಸ್ ಮಲ್ಯಾರಿ, ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಲಿ. ನೀವು ನಮ್ಮ ಮೂರ್ತಿಯವ್ರ ಕೆಳಗಡೆ ತುಂಬಾ ಜನ ಶೆಫ್ಗಳಿಗೆ ಕೆಲಸ ಮಾಡ್ತಾರೆ. ಅವರು ಒಂದು ಡಿಸೈನನ್ನೇ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಹೋಟೆಲ್ ಏನಾಗಬೇಕು, ಏನ್ ರುಚಿ ಬರಬೇಕು. ಕೊತ್ತಂಬರಿ, ಕೊತ್ತಂಬರಿ ಸ್ವಲ್ಪ, ಸ್ವಲ್ಪ ನೀರು ಹಾಕ್ಬೇಕು ಸರ್. ಸ್ವಲ್ಪ ನೀರು, ಸ್ವಲ್ಪ ಸ್ವಲ್ಪ. ಫಸ್ಟ್ ದಿನ ನಿಮ್ಗೇನು ಅಭಿನಯ ಮಾಡಬೇಕು ಅಂತ ಏನಿರ್ಲಿಲ್ಲ, ಪ್ರಾಕ್ಟೀಸ್ ಇರ್ಲಿಲ್ಲ, ನಾಟಕ ಇಟ್ಕ ಮಾಡಿಲ್ಲ, ಹಾಡು ಹೇಳಿಲ್ಲ, ಕುಡಿದಿಲ್ಲ. ಹೀರೋ ಚಾನ್ಸ್ ಸಿಕ್ಬಿಡ್ತು. ಡೈಲಾಗ್ ಕೇಳಿ ಇಂದಾಗ ಏನೇನ್ ಮಾಡ್ತಾ ಇರ್ತಿದ್ರಿ? ಕರೆಕ್ಟ್ ಆಗಿ ಹೇಳ್ತಿದ್ರಾ? ಆ ಸರ್, ಡೈಲಾಗ್ ಅಂದ್ರೆ ನಮ್ಮ ರಘು ಲವ್ ಮಾಡು, ಯಾರನ್ನಾರು ಹಿಡ್ಕೋ, ತಪ್ಕೊಂಡ್ರೆ ಹೆಂಗುರು. ನಮ್ಗಂತೂ ಆಗಲ್ಲಪ್ಪ, ಅದಕ್ಕೆ ಕೇಳ್ತಾ ಇರೋದು. ಹೆಂಗ್ ಮಾಡ್ತೀರಿ ತೋರಿಸಿ ನಂಗೆ. ಬಿಡಿ ಅದನ್ನ, ಅದೇನಾಗಲ್ಲ ಬಿಡ್ರಿ, ಚಿಕನ್ ಮಾಡ್ಕೊಡ್ತಾರೆ ಬಿಡ್ರಿ. ಮೂರ್ತಿಯವ್ರು ಬಂದವ್ರೆ, ಮಾಡ್ರಿ. ಅದ್ ಹೆಂಗ್ ಮಾಡಿದ್ರಿ? ಇವಾಗ ನಾನೇ ಹೀರೋಯಿನ್ ಅನ್ಕೊಳ್ಳಿ, ಬೇಡಪ್ಪ ಮೂರ್ತಿನೇ ಹೀರೋಯಿನ್. ಚಿಕನ್ ಮೂರ್ತಿ ತಾಡ್ರಿ, ಮೂರ್ತಿ ಹೆಂಗ್ ಹಿಡ್ಕೊಳ್ತೀವಿ? ಹಿಡ್ಕೊಳ್ರಿ, ಹಿಡ್ಕೊಳ್ರಿ. ಆಕ್ಟಿಂಗ್ ಕೊಡು. ಆಕ್ಟಿಂಗ್ ಅಪ್ಪ, ಆಕ್ಟಿಂಗ್. ಮೂರ್ತಿಯವ್ರು ಹಿಡ್ಕೋಬೇಕು. ಸ್ಲೋ ಮೋಷನ್ ಎಲ್ಲ ಇಲ್ಲ ಸರ್. ಏ ಸ್ಲೋ ಮೋಷನ್ ನಮ್ಮಲ್ಲೂ ಇಲ್ಲ, ನಮ್ ಡೈರೆಕ್ಟ್. ನಾವ್ ಸ್ಲೋ ಮೋಷನ್ ಇಲ್ವೇ ಇಲ್ಲ ಹೇಳಿ. ಎಸ್ ಸರ್, ಒಳ್ಳೆ ಮಸಾಲಾ ಜೊತೆಗೆ ಎಷ್ಟು? 1 kg ಚಿಕನ್ ಇದೆಯಾ? ಅದು ಅರ್ಧ ಕೆಜಿ ಚಿಕನ್ ಅನ್ನ ಮಿಕ್ಸ್ ಮಾಡಿದೀವಿ. ಇದೇನಂತ ಹೇಳಿದ್ರೆ, ಈ ಅಡಿಗೆ ಮಾಡಿಸೋದು ನಿಮ್ ಕೈಲಿ ಏನಕ್ಕೆ ಅಂದ್ರೆ, ಇದು ನಿಮ್ಮ ಪ್ರೀತಿಯವ್ರಿಗೆ ಯಾರಿಗಾರ ಕೊಡ್ಬೇಕು ಅಂತ. ಓಕೆ, ಯಾರಿಗೆ ಬೇಕಾರಾಗ್ಬೋದು ಅಂದ್ರೆ, ದಿನ ಊಟ ಹಾಕೋರ್ಗಾಗ್ಬೋದು, ದಿನ ಶೂಟಿಂಗ್ ಅಮ್ಮನ್ಗಾಗ್ಬೋದು, ತಂದೆಗಾಗ್ಬೋದು, ಇಲ್ಲ ನಿಮ್ ಶೂಟಿಂಗ್ ಅಲ್ಲಿ ನೋಡೋ ನಿಮ್ ಹೀರೋಯಿನ್ ಆಗ್ಬೋದು, ನಿಮ್ ಡೈರೆಕ್ಟರ್, ಯಾರಿಗೆ ಬೇಕಾದ್ರೆ ಕೊಡ್ಬೋದು. ಇದನ್ನ ಯಾರು ಕೊಡ್ಬೇಕು ಅಂತ ಇದೀರಾ ನೀವು? ನೀವು ಮಾಡಿದಂತಹ, ನಿಮ್ಮ ಕೈಯಾರೆ ಮಾಡಿದಂತಹ ಲಾಲ್ ಚಿಕನ್ ಮಸಾಲವನ್ನ ಯಾರು ಕೊಡ್ಬೇಕು ಅಂತ ಇದೀರಾ? ನಾನು ಅಪ್ಪ ಅಮ್ಮಂಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹುಡುಗ ಅಂತ ತೋರ್ಸ್ಕೋಬೇಡಪ್ಪ. ನಿಜಾಗ್ಲೂ ಸರ್, ಅಪ್ಪ ಅಮ್ಮಂಗೆ ಕೊಡ್ಬೇಕು. ಅಲ್ಲ ಕೊಡ್ಬೋದು, ನಾನು ಬೇಡ ಅಂತ ಏನ್ ಹೇಳ್ತಾ ಇಲ್ಲ. ಆದ್ರೂ ನೀವು ಹೇಳ್ತಾ ಇರೋದು ನೋಡಿದ್ರೆ ಸ್ವಲ್ಪ ಡೌಟ್ ಅನಿಸ್ತಾ ಇದೆ ನನ್ಗೆ. ಹಾಗೇನಿಲ್ಲ ಸರ್, ಏನ್ ಡೌಟ್ ಪಡ್ತೀರಾ? ಇಲ್ಲ, ಪಕ್ಕ ಅಪ್ಪ ಅಮ್ಮಂಗೆ ಕೊಡೋದು. ಆಯ್ತು, ಅಮ್ಮನ ಹೆಸರೇನು? ಸ್ವಲ್ಪ ಅಮ್ಮನ ಹೆಸರು ಹೇಮಾವತಿ ಅಂತ. ಹೇಮಾವತಿ ಅವರೇ, ನಿಮ್ಮ ಮಗ ಯಶವಂತ್ ಅವರು ಅದ್ಭುತವಾಗಿರುವಂತ ಲಾಲ್ ಮಾಸ್ ಚಿಕನ್ ಅನ್ನ ಮಾಡ್ತಾ ಇದಾರೆ. ಅದನ್ನ ನಿಮ್ ಕಳಿಸ್ತಾ ಇದೀನಿ. ನಿಮ್ ಮಗ ಮಾಡಿರೋದು ತಿಂದು ನೋಡ್ಬಿಟ್ಟು ಹೆಂಗ್ ಮಾಡಿದಾರೆ ಅಂತ ನಂಗೆ ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು. ಏನಂತೀರಾ? ಏನಿದು? ಗರಂ ಮಸಾಲಾ? ಗರಂ ಮಸಾಲ ಸರ್. ನಿಮ್ದೇನು ಗರಂ ಮಸಾಲ ಸ್ಪೆಷಲ್ ಗರಂ ಮಸಾಲ ಇಲ್ವಾ? ಮಾಡ್ತೀವಿ ಸರ್. ಬರೀ ಕೈಲಿ ಊಟ? ಏ ಮೂರ್ತಿಗಳೇ, ಏನ್ರಿ ನೀವು ಹಿಂಗೆ? ಅಷ್ಟೇ ಬಂದಾಗೆಲ್ಲ ನಾನು ಮಾಡೋ ರೆಡಿ ಮಾಡೋ ಮಸಾಲೆ ಅಂತ ಬರ್ತೀನಿ ಸರ್. ಹೌದು, ಅದು ನಮ್ಗೆ ಗೊತ್ತಾಗಬೇಕಲ್ಲ ಏನ್ ಸ್ಪೆಷಲ್ ಇದೆ ಅಂತ. ಇದೆಲ್ಲ ಏನಂತ ಹೇಳಿದ್ರೆ, ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಅಡಿಗೆಗಳನ್ನ ಮಾಡ್ತಾರೋ ಆ ರೀತಿ ಅಡಿಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ಕೊಡ್ತಾ ಇದೀವಿ. ಒಣಮೆಣಸಿನ ಪುಡಿ ಒಂದು 1/4 ಸ್ಪೂನ್ ಅಷ್ಟು. ವೆರಿ ಗುಡ್, ಸಾಕು. ವೆರಿ ಗುಡ್, ವೆರಿ ಗುಡ್. अर्ध निम्बे हिंडी सर. लाल मास स्पेशल चिकन नम इवत्तिन कार्यक्रमदल्लि ಏನದು ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಹಾಕ್ಬಿಡಿ, ಇಲ್ಲ ಫೈನಲ್ ಟಚ್ ಇದರನ್ನು ಸ್ವಲ್ಪ ಮುಚ್ಚಿಬಿಡಿ ಸರ್. ಮುಚ್ಚಿಬೋಣ? ಎಸ್ ಸರ್, ಹಾಕಿಸ್ಬಿಡಿ. ಚಿಕನ್ ಲಾಲ್ ಚಾಪ್ಸ್ ನೀವು ಮಾಡಿರೋದಲ್ಲ ಮೂರ್ತಿಗಳೇ ಇದು? ಇಲ್ಲ ಸರ್, ಸಾರ್ ಮಾಡಿರೋದು, ವೀರ ಮಾಡಿರೋದು, ಯಶವಂತ್ ಗೌಡ್ರು ಮಾಡಿರೋದು. ಹೌದು. ಎಸ್ ಸರ್. ಈ ಯಾವ್ದು ಜೊತೆ ತಿನ್ನೋದಿದೀನಾ ಸರ್? ಕಳೆದೋಗ್ಬಿಡ್ತಾರಲ್ಲ ನೀವೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿಯ ಹೀರೋ ನಮ್ಮ ಯಶವಂತ್ ಗೌಡ್ರು ಒಂದು ಅದ್ಭುತವಾಗಿರುವಂತ ಚಿಕನ್ ಲಾಲ್ ಚಾಪ್ಸ್ ಲಾಲ್ ಚಾಪ್ಸ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೀವು ಕೂಡ ರುಚಿ ರುಚಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ. ಚಿಕನ್ ಲಾಲ್ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು, ಚಿಕನ್ ಹಾಕಿ ಬೇಯಿಸಿ. ನಂತರ ಉಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಮೊಸರು ಹಾಕಿ ಕಲಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಗೋಡಂಬಿ, ನೀರು ಹಾಕಿ ರುಬ್ಬಿ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗೋಡಂಬಿ ಹಾಕಿ ಫ್ರೈ ಮಾಡಿ. ಬೆಳ್ಳುಳ್ಳಿ, ಕರಿಬೇವು, ಟೊಮೆಟೊ ಹಾಕಿ ಬೇಯಿಸಿ. ಚಿಕನ್ಗೆ ಹಾಕಿ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಲಾಲ್ ಚಾಪ್ಸ್ ಸವಿಯಲು ಸಿದ್ಧ. ಎಸ್, ಟೇಸ್ಟ್ ಮಾಡಲ್ವಾ? ಮಾಡೋಣ ಸರ್. ಬನ್ನಿರಿ, ನಿಮಗೆ ಟೇಸ್ಟ್ ಮಾಡೋಕ್ಕೆ ಮಾಡಿಸಿರೋದು. ಓ ಜೊತೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ತೊಳಿ ತಿನ್ನೋಡಿ. ಫಸ್ಟು ನೀವು ತಿನ್ನೋಡಿ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ? ನೀವು ಮಾಡಿದ್ದೀವಿ ಅಂತ ನಂಬಕ್ಕಾಗ್ತಾ ಇದೆಯಾ? ಅದನ್ನು ನಾನೇ ಚೆನ್ನಾಗಿ ಮಾಡ್ತೀನಿ. ಮೂರ್ತಿಗಳೇ, ಹೆಂಗಿದೆ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ನಿಮ್ಮ ಹೋಟ್ಲಲ್ಲಿ ಬಂದಾಗೆ ಬಂದಿದ್ಯಾ? ಗುಡ್ ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಭಾಳ ಖುಷಿ ಕೊಟ್ಟಂಥ ವಿಚಾರ ನಮಗೆ. ಥ್ಯಾಂಕ್ ಯು ಮೂರ್ತಿಯವರೇ. ವೈಶಾಲಿ ಹೋಟ್ಲವ್ರಿಗೆಲ್ಲ ಒಳ್ಳೇದಾಗಲಿ. ಇನ್ನು ನಿಮ್ಮ ವೈಶಾಲಿಯ ಸಾಕಷ್ಟು ರೆಸಿಪಿಗಳು ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡಿ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಹೆಂಗಿದೆ? ಸೂಪರ್. ಸೂಪರ್ ಆಗಿದೆಯಾ? ಖುಷಿಯಾಗಿರೋದು ಏನಂತ ಹೇಳಿದ್ರೆ ಎಲ್ರಿಗೂ ಅಷ್ಟೇ ಅವ್ರವ್ರು ಮಾಡಿದಾಗ ಅದು ಖುಷಿ ಕಾಣಿಸುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ರೆಸಿಪಿ. ಈ ರೆಸಿಪಿನ ನಿಮ್ಮ ಮನೇಲಿ ಯಾರು ಕೊಡಬೇಕು ಅಂದ್ರಿ? ಅಪ್ಪ ಅಮ್ಮ. ಅಪ್ಪ ಅಮ್ಮನಿಗೆ ಮಾಡಿ ಕಳಿಸ್ತೀವಿ, ನೀವು ತಗೊಂಡೋಗಿ ಅವ್ರಿಗೆ. ಇದು ನಿಮ್ಮ ಮನೆಯವ್ರಿಗೆ ನೀವು ಮಾಡಿರೋಂಥದ್ದನ್ನ ತಗೊಂಡೋಗ್ತೀರಾ, ಅಪ್ಪ ಅಮ್ಮನಿಗೆ ತಿನ್ನಿಸ್ತೀರಾ, ತಿನ್ನಿಸ್ಬಿಟ್ಟು ಏನು ಸರ್ ಶರಣ್ ತಿನ್ನಿಸ್ಬಿಟ್ಟು ವಿಡಿಯೋ ಮಾಡಿಸ್ತೀರಾ. ಪಕ್ಕ ಪಕ್ಕ ವಿಡಿಯೋ ಮಾಡಿಸ್ಬಿಟ್ಟು ನಿಮ್ಮಲ್ಲಿ ನಿಮ್ಮಮ್ಮ ಹೇಳಬೇಕು ಹೆಂಗೆ ಮಾಡಿದ್ದಾನೆ ನನ್ನ ಮಗ ಅಂತ. ನೀವು ಮಾಡಿರುವಂಥ ಅಡುಗೆ, ನೀವು ಪ್ರೀತಿಯಿಂದ ತಯಾರು ಮಾಡಿರೋ ಅಡುಗೆ ನಿಮ್ಮ ಅಪ್ಪ ಅಮ್ಮನಿಗೆ ತಿನ್ನಿಸ್ಬಿಟ್ಟು ಒಂದು ಸಣ್ಣ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ. ಶೋರ್ ಸರ್. ಹೆಂಗೆ ಅನಿಸ್ತು ಕಾರ್ಯಕ್ರಮಕ್ಕೆ ಬಂದು ಮಾಡಿದ್ದಕ್ಕೆ? ಯಾಕಂದರೆ ನೀವು ಹೊಸೊಬ್ರು ಕೂಡ, ಆಮೇಲೆ ಇದೆಲ್ಲ ನೋಡಿರೋದು ತುಂಬಾ ಕಷ್ಟ, ಈ ತರ ಸೀನ್ಗಳೆಲ್ಲ ನೋಡಿರಲ್ಲ. ಹೌದು. ಏನ್ ಅನಿಸ್ತು ನಿಮ್ಗೆ? ಫಸ್ಟ್ ಟೈಮು ಚೆನ್ನಾಗಿತ್ತು ಸರ್, ತುಂಬಾ ಖುಷಿ ಆಯ್ತು. ಅದು ನಿಮ್ ಜೊತೆ ಮುಂಚೆ ಟಿವಿಲಿ ನೋಡ್ತಾ ಇದ್ದೆ, ನಿಮ್ ಜೊತೆ ಕುತ್ಕೊಂಡು ನಾನು ನಿಮ್ ಶೋ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಸ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಸಾಕಷ್ಟು ಅವಕಾಶಗಳು ಬರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಕಾಶ ಬರಬೇಕು ಅಂದ್ರೆ ನಾವು ಒಂದು ಅಷ್ಟು ಹಿಂದ್ಗಡೆ ಕೆಲಸ ಮಾಡ್ತಾ ಇರಬೇಕು. ಆ ಕೆಲಸಗಳೆಲ್ಲ ಮಾಡ್ತಾರಿ, ಆ ನಿಟ್ಟಲ್ಲಿರಿ. ಬಹಳ ಇಷ್ಟಪಟ್ಟು ಈ ಫೀಲ್ಡಿಗೆ ಬಂದಿದ್ದೀರಿ. ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಗ್ಲಿ ಸರ್. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ, ಮತ್ತೆ ಸಿಗೋಣ. ಮತ್ತೆ ಕರೆದಾಗ ಬನ್ನಿ, ನಿಮ್ಮ ವಿಡಿಯೋಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರೆಕ್ಟು, ಇವರೆಲ್ಲ ಹೋಗ್ಬಿಟ್ರು. ಇದು ಹೆಂಗೆ ಮಾಡಿದ್ರೆ ಅಂತ ನಾನು ತಿಂದೇ ನೋಡಿಲ್ವಲ್ಲ, ಯಾರು ನಂಗೆ ತಿನ್ನೋಕೆ ಕೊಡಲೇ ಇಲ್ಲ. ಎಲ್ಲ ಅವರೇ ತಿಂದು ಟಿಫಿನ್ ಬಾಕ್ಸ್ ಎಲ್ಲ ಕೊಂಡು ಹೊರಟೋಗ್ಬಿಟ್ರಲ್ಲ ರೀ. ಏಯ್ ತಾಳ್ರಿ.